ಮೂಡಲ ಕಿರಣ ಶ್ರೀನಿವಾಸಪುರ ಸುದ್ದಿಗೆ ಸ್ವಾಗತ. ಆರ್ಟಿಪಿಸಿಆರ್ ಕೋವಿಡ್ ಟೆಸ್ಟ್ ಲ್ಯಾಬ್ ಅನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್, ಮುಳುಬಾಗಿಲು ಜನಪ್ರಿಯ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಹಾಗೂ ಜಮೀರ್ ಅಹಮದ್ ರವರು ಉದ್ಘಾಟನೆ ಮಾಡಿದರು. ಶ್ರೀನಿವಾಸಪುರ ಶಾಸಕರಾದ ರಮೇಶ್ ಕುಮಾರ್ ಮಾತನಾಡಿ, ಕೋವಿಡ್ ಎರಡನೇ ಅಲೆಯಲ್ಲಿ ಸರಿಯಾದ ಸಮಯಕ್ಕೆ ರಿಪೋರ್ಟ್ ಬರದೆ ಬಹಳಷ್ಟು ಜನ ತೀವ್ರ ತೊಂದರೆ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಿ ಪ್ರಾಣಗಳು ಕಳೆದುಕೊಂಡಿದ್ದಾರೆ. ಇದನ್ನು ಅರಿತು ನಾವು ಕೈಕಟ್ಟಿ ಕೂರೋಕೆ ಆಗಲ್ಲ. ಆದ್ದರಿಂದ ತಾಲೂಕಿನಲ್ಲಿ 90 ಆಕ್ಸಿಜನ್ ಬೆಡ್ ವ್ಯವಸ್ಥೆ ಇದೆ, 10 ICU ಬೆಡ್ ವ್ಯವಸ್ಥೆ ಮಾಡಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷ ಲಕ್ಷಗಳು ಬಿಲ್ ಮಾಡುವ ಆಸ್ಪತ್ರೆಗಳಿಗೆ ಯಾವುದೇ ಕಮ್ಮಿ ಇಲ್ಲದ ವ್ಯವಸ್ಥೆ ಮಾಡಲಾಗುತ್ತದೆ. ಐಸಿಎಂಆರ್ನಿಂದ ಅನುಮತಿ ಪಡೆದು ಲ್ಯಾಬ್ ಯಂತ್ರಗಳನ್ನು ತರಲು ಸಹಾಯ ಕೇಳಿದಾಗ ಮುಳುಬಾಗಿಲು ಮಾಜಿ ಜನಪ್ರಿಯ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ರವರು 20 ಲಕ್ಷ ಹಾಗೂ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ ರವರು 15 ಲಕ್ಷ, ಜಮೀರ್ ಅಹಮದ್ ರವರು 15 ಲಕ್ಷ ಸಹಾಯ ಮಾಡಿದರು. ನಾನು ಸಹ 10 ಲಕ್ಷ ಹಾಕಿ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಮಾಜಿ ಸಭಾಪತಿಗಳಾದ ರಮೇಶ್ ಕುಮಾರ್ ತಿಳಿಸಿದರು. ವರದಿ ವೆಂಕಟ್, ಶ್ರೀನಿವಾಸಪುರ ಮೂಡಲಕಿರಣ ಸುದ್ದಿ. ಬಹಳ ಹೆಸರು ಪಡೆದುಕೊಂಡಿರ್ತಕ್ಕಂಥ ಒಂದು ದಿವಸಕ್ಕೆ 10 ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ತಕ್ಕಂಥ ಯಾವ ಹಾಸ್ಪಿಟಲ್ಸ್ ಇದ್ದಾವೆ ಅವುಗಳು ಯಾವುದಕ್ಕೂ ಕೂಡ ಕಡಿಮೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ICU ವಾರ್ಡ್ ಇರುತ್ತೆ. ಇದು ನಮ್ಮ ನಿರ್ಧಾರ, ದೃಢ ಸಂಕಲ್ಪ. ವಿಶೇಷವಾಗಿ ಬಡವರು ನಮ್ಮ ICU ವಾರ್ಡಿಗೆ ಬಂದಾಗ ಆ ವಾತಾವರಣದಲ್ಲೇ ಅವ್ರಿಗೆ ಅರ್ಧ ಮನಸ್ಸಿಗೆ ಧೈರ್ಯ ಬಂತು. ಎಷ್ಟು ಚೆನ್ನಾಗಿರೋ ಜಾಗಕ್ಕೆ ಬಂದಿದ್ದೀವಿ, ನಮ್ಮನ್ನು ಶ್ರದ್ಧೆಯಿಂದ ನೋಡ್ಕೊ. ಒಂದು ನಯಾ ಪೈಸೆ ಅವ್ರಿಗೆ ಯಾರಿಗೂ ಕೂಡ ಖರ್ಚು ಇರೋದಿಲ್ಲ. ಈ ಹಿಂದಿನ ಸಭೆ ಆದಮೇಲೆ ತಮ್ಮ ಹತ್ರ ಮಾತಾಡೋ ಹೇಳಿದಂತೆ ಆ್ಯಂಬುಲೆನ್ಸ್ಗಳು ಈಗ ಲಕ್ಷ್ಮೀಪುರ ಬಂದು ಬಿಟ್ಟು ಬೇರೆ ಎಲ್ಲ ಕಡೆಗೆ ಆ್ಯಂಬುಲೆನ್ಸ್ ಬಂದಿರುತ್ತೆ. ಕೋವಿಡ್ ಸೆಂಟರು ಕಿತ್ತೂರು ಚೆನ್ನಮ್ಮ ಶಾಲೆಯಲ್ಲಿರುವ ಕೋವಿಡ್ ಸೆಂಟರ್ಸು ಈಗ ಹೆಚ್ಚಿಗೆ ಪೇಷಂಟ್ಸ್ ಇಲ್ಲದೇ ಇರುವುದರ ಕಾರಣ ಸ್ಥಗಿತಗೊಳಿಸಿರ್ತೀವಿ. ಯಾವುದೇ ಸನ್ನಿವೇಶದಲ್ಲಿ 6 ಗಂಟೆ ಟೈಮ್ ಸಹ ಅಗತ್ಯ ಇದೆ ಅಂದರೆ ಚಾಲನೆ ಮಾಡಿ ಟೋಟಲ್ಲು ಶ್ರೀನಿವಾಸಪುರ ಸರ್ಕಾರಿ ಹಾಸ್ಪಿಟ್ಲಲ್ಲಿರ್ತಕ್ಕಂಥ 30-35 ಬೆಡ್ ಅಲ್ಲಿ 30-36 95 ಬೆಡ್ ಆಕ್ಸಿಜನ್ ಫೆಸಿಲಿಟಿ ಇರುತ್ತೆ. ಎಲ್ಲ ಕಡೆಗೆ ಆ್ಯಂಬುಲೆನ್ಸ್ ಇರುತ್ತೆ. 10 ಬೆಡ್ ICU ಇರುತ್ತೆ. RTPCR ಲ್ಯಾಬ್ ಇರುತ್ತೆ. ಸೊ ಎಂತಹ ಸನ್ನಿವೇಶಕ್ಕೂ ಕೂಡ ಯಾರ್ಯಾರ ಕಡೆಯಿಂದ ಏನೇನು ಸಹಾಯ ತಗೊಳ್ತೀವಿ ಅನ್ನೋದು ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಬಹುಶಃ ನಾವು ಇನ್ನು ಒಂದು ವಾರದೊಳಗಾಗಿ ಪುನಃ ಮತ್ತೆ ಅವರನ್ನು ಸೇರಿದಾಗ ICUಗೆ ಎಷ್ಟು ಖರ್ಚು ಬೀಳುತ್ತೆ, ವೆಂಟಿಲೇಟರ್ಸ್ ಎಲ್ಲಿಂದ ಬರುತ್ತೆ, AC ಯಾರು ಕೊಡ್ತಾರೆ, ಬೆಡ್ಸ್ ಯಾರು ಕೊಡ್ತಾರೆ, ಅವೆಲ್ಲ ಡೀಟೇಲ್ಸ್ ಇದ್ರೆ ಯಾವುದರಲ್ಲೂ ಕೂಡ ನಾವು ಒಂದು ಪೈಸೆ ಮುಟ್ಟೋ ಪ್ರಶ್ನೆ ಆಯ್ತು. ಅದು ನೇರವಾಗಿ ಸರ್ಕಾರಕ್ಕೆ ಸೇರಿದ್ರೆ ಸರ್ಕಾರದ ಕೆಲಸ. ಇಷ್ಟು ವರ್ತಮಾನ ನಮ್ಮಲ್ಲೇ ಹಚ್ಕೊಂಡು ತಮಗೇನಾದರೂ ಸಂಶಯಗಳು ರೀತಿಯಲ್ಲಿ ಮೆಚ್ಚತಕ್ಕಂಥ ರೀತಿಯಲ್ಲಿ ಭಾಳ ಯೋಗ್ಯ ರೀತಿಯಲ್ಲಿ ಗೌರವವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಖಾಸಗಿಯವರನ್ನು ಅವಲಂಬಿಸಕ್ಕೆ ಆಗೋದಿಲ್ಲ. ಸರ್ಕಾರಿ ವ್ಯವಸ್ಥೆಯ ಮುಖಾಂತರ ಈ ಪ್ರಯೋಗ ಮಾಡೋದು ಬಹಳ ಕಷ್ಟದ ಕೆಲಸ. ಎಲ್ಲೋ ಒಂದು ಕಡೆಗೆ ನಾವು ರಾಜ್ಯದಲ್ಲಿ ಒಂದು ಮಾದರಿ ಆಗಬೇಕು ಅಂತ ಮಾಡ್ತಾ ಇದ್ದೀವಿ. ಅವರೆಲ್ಲರೂ ರಾತ್ರಿ ಹಗಲು ನಮ್ಮ ಜೊತೆಗೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಅವ್ರ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ನಾವು ಸನ್ನದ್ಧರಾಗಿದ್ದೇವೆ. ಇದರಲ್ಲಿ ಏನು ಹೆಚ್ಚುಗಾರಿಕೆ ಇಲ್ಲ. ಪ್ರಚಾರಕ್ಕೆ ಮಾಡ್ಕೊಳ್ತಕ್ಕಂಥ ಕೆಲಸ ಅಲ್ಲ. ಜನರ ಪ್ರತಿನಿಧಿಗಳಾಗಿ ನಾವು ಮಾಡಲೇಬೇಕಾದ ಕೆಲಸ, ನಮ್ಮ ಜವಾಬ್ದಾರಿಯನ್ನು ಭಯ ಭಕ್ತಿಯಿಂದ ಕರ್ತವ್ಯ ನಿಷ್ಠೆಯಿಂದ ನಾವು ಮಾಡ್ತಾ ಇದ್ದೇವೆ.
ಮಾಧ್ಯಮಗಳಿಗೆ ಈ ವಿಚಾರ ತಿಳಿಸೋದು ಯಾಕೆ ಅಂದರೆ ಪ್ರಚಾರ ಜನರಿಗೆ ತಿಳುವಳಿಕೆ ಇರಲಿ, ಜನ ಗಾಬರಿ ಪಡಬೇಕಾದಿಲ್ಲ. ವಿಶೇಷವಾಗಿ ಬಡವರಿಗೆ ಈ ಥರದ ಗ್ರಹಚಾರ ಬಂದಾಗ ಎಲ್ಲಿ ಮುಳುಬಾಗಲ್ಲ. ಮಾಜಿ ಶಾಸಕರು ನನ್ನ ಸಹೋದರ ಕೊತ್ತೂರು ಮಂಜುನಾಥರವರು ಯಂತ್ರ ನಾವು ಖರೀದಿ ಮಾಡಲಿಕ್ಕೆ ಆರ್ಥಿಕ ಸಹಾಯವನ್ನು ಕೇಳಿದಾಗ ಆ ನಗ್ನಂತ ಹೀಗಿದೆ, ಎಲ್ಲರೂ ನಿಮ್ಮ ಮೇಲೆ ಬಂದು ಬೀಳ್ತಾರೆ, ಏನು ದೇವ್ರ ಮನಸ್ಸು ಕೊಟ್ಟರೆ ಅದನ್ನು ಮಾಡಿ ನಮ್ಗೆ ಸಹಾಯ ಮಾಡಬೇಕು ಅಂತ ಹೇಳಿದೆ. ಅದ್ರ ಕಾಸ್ಟ್ ಇಷ್ಟಾಗುತ್ತೆ ಅಂತ ಹೇಳಿ ತಕ್ಷಣ 20 ಲಕ್ಷ ರೂಪಾಯಿ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಮಾರನೇ ದಿವಸನೇ ಅವ್ರು ಮಾತವರು ನಡೆಸ್ಕೊಡ್ತಾರೆ. ನಜೀರ್ ಅಹಮದ್ ಸಾಹೇಬರು ನನ್ನ ಎಲ್ಲ ಚಟುವಟಿಕೆಗಳ ನನ್ನ ಆಲೋಚನೆಗಳ ನನ್ನ ಬದುಕಿನ ಒಂದು ಭಾಗ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.